ಒಂದು ಜಮೀನು ತಗೋಬೇಕಾದ್ರೆ, ಒಂದು ಅಪಾರ್ಟ್ಮೆಂಟ್ ತಗೋಬೇಕಾದ್ರೆ, ಒಂದು ಮನೆ ತಗೊಳ್ಬೇಕಾದ್ರೆ ಏನೇನು ಮುಖ್ಯ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು? ಗೂಗಲ್ ಸರ್ಚ್ ಮಾಡೋದು ನಿಲ್ಲಿಸಿ ವಿ ಹ್ಯಾವ್ ಟು ಗೋ ಟು ಫೀಲ್ಡ್. ಈ ಕಡೆ ಬೆಂಗಳೂರಿಗೂ ಬರ್ಬೋದು ಕೆಲಸ ಮಾಡೋದಕ್ಕೆ, ಆ ಕಡೆ ಊರಿಗೂ ಅನುಕೂಲ. ಆದ್ದರಿಂದ ನಾನೊಂದು ಜಾಗ ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ ವಾಸ ಇರ್ಬೋದು ಅನ್ನೋ ಒಂದು ಫೀಲ್ ಬರೋದು ತುಂಬ ತುಂಬ ಇಂಪಾರ್ಟೆಂಟ್. ಸೆಲ್ಲರ್ನ ಮೀಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಸ್ಕಾರ. ನಾವು ಕೆಲವು ಹಿಂದಿನ ಸಂಚಿಕೆಗಳು ಅಥವಾ ಎರಡು ಮೂರು ವಿಡಿಯೋಗಳು ECಬಗ್ಗೆ ಮತ್ತು RTC ಖಾತಾ ಅಂದ್ರೇನು ಈ ಕೆಲವು ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಅದರ ಮುಂದುವರೆದು ಒಂದು ಪ್ರಾಪರ್ಟಿ ಕೊಳ್ಳಬೇಕಾದ್ರೆ ಅಥವಾ ಒಂದು ಸೈಟ್ ತೊಗೋಬೇಕಾದ್ರೆ, ಒಂದು ಜಮೀನು ತೊಗೋಬೇಕಾದ್ರೆ, ಒಂದು ಅಪಾರ್ಟ್ಮೆಂಟ್ ತೊಗೋಬೇಕಾದ್ರೆ, ಒಂದು ಮನೆ ತೊಗೊಳ್ಬೇಕಾದ್ರೆ ಏನೇನು ಮುಖ್ಯ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಅಂದರೆ, ಪ್ರತಿ ಸಲ ನಾವು ಹೇಳ್ತಾ ಇರ್ತೀವಿ ಎನಿ ಪ್ರಾಪರ್ಟಿ ಅಥವಾ ಎನಿ ಲೀಗಲ್ ಇಶ್ಯೂಸ್ ಯು ಹೌ ಟು ವಿಸಿಟ್ ಪ್ರಾಪರ್ ಲೀಗಲ್ ಕನ್ಸಲ್ಟೆಂಟ್ ಆ್ಯಂಡ್ ಅಡ್ವೊಕೇಟ್ ಲಾಯರ್ ಅಥವಾ ಆ ವಿಷಯದ ಬಗ್ಗೆ ಪರಿಣಿತಿ ಹೊಂದೋರನ್ನ ಮೀಟ್ ಮಾಡಬೇಕು ಅಂತ. ಬಟ್ ಆದರೂ ಇಲ್ಲಿ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಬಿಫೋರ್ ಯು ಗೋಯಿಂಗ್ ಟು ಮೀಟ್ ಅಡ್ವೊಕೇಟ್, ಕೆಲವು ಬೇಸಿಕ್ ವಿಷಯಗಳು ನಮಗೆಲ್ಲ ತಿಳಿದಿದ್ದರೆ ಒಂದು ಅವೇರ್ನೆಸ್ ಇರುತ್ತೆ, ಒಂದು ಸ್ವಲ್ಪ ಬೆಟರ್ ಕ್ಲಾರಿಟಿ ಇರುತ್ತೆ. ಒಬ್ಬ ಪ್ರೊಫೆಷನಲ್ ನಮ್ಮ ಹತ್ರ ಮಾತನಾಡುವಾಗ ಒಂದು ಕ್ಲಾರಿಟಿ ಸಿಕ್ಕತ್ತೆ, ಅಥವಾ ಒಂದು ಜಾಗ ಅಥವಾ ಒಂದು ಪ್ರಾಪರ್ಟಿ ಕೊಳ್ಳುವಾಗ ನಮಗೇನು ಬೇಕಾಗತ್ತೆ, ಯಾವ್ಯಾವ ಡಾಕ್ಯುಮೆಂಟ್ ನೋಡಬೇಕಾಗತ್ತೆ ಅನ್ನೋ ಒಂದು ಕನಿಷ್ಠ ಮಾಹಿತಿಗಳಿದ್ದರೆ ಅನುಕೂಲ ಅನ್ನೋದು ನನ್ನ ಆಸೆ, ಅದೇ ವಿಡಿಯೋದ ಉದ್ದೇಶ. ಈಗ ನಾನು ಹೇಳ್ದಂಗೆ ಪ್ರಾಪರ್ಟಿ ಬೈ ಮಾಡಬೇಕು. ಸೊ ಈ ಪ್ರಾಪರ್ಟಿ ಬೈ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟು. ನಾವು ಈ ಪ್ರಾಪರ್ಟಿ ಬೈಯಿಂಗ್ ಅಂತೀವಲ್ಲ, ಇದು ತುಂಬ ಮಹತ್ವವಾದ ಒಂದು ಜಾಗ ಹೊಂದೋದು ಅಂದರೆ, ಈ ಪ್ರಪಂಚದಲ್ಲಿ ಅಥವಾ ಈ ದೇಶದಲ್ಲಿ ಶತಮಾನಗಳಿಂದ ಈ ಜಾಗದ ಮೇಲೇ ಅಂದರೆ ಈ ನೆಲ, ಈ ಲ್ಯಾಂಡ್, ಇದನ್ನು ಹೊಂದುವುದು ಪವರ್ ಮತ್ತು ಲ್ಯಾಂಡ್ ಇದೆರಡು ಮನುಷ್ಯನ ತುಂಬ ಇನ್ಫ್ಲುಯೆನ್ಸ್ ಮಾಡುವ ಒಂದು ವಸ್ತು ಅಥವಾ ಒಂದು ಆಬ್ಜೆಕ್ಟ್ ಅಥವಾ ಒಂದು ಇಂಪಾರ್ಟೆಂಟ್ ಕಾಸ್ ಟು ಲೀವ್. ಆದ್ದರಿಂದ ಒಂದು ಜಾಗ ತೊಗೋಬೇಕು ಅಥವಾ ಒಂದು ಅಪಾರ್ಟ್ಮೆಂಟ್ ತೊಗೋಬೇಕು ಅಂದರೆ, ನಾವು ಫಸ್ಟ್ ಮಾಡಬೇಕಾಗಿದ್ದು ಸ್ವಿಚ್ ಆಫ್ ದ ಇಂಟರ್ನೆಟ್. ಗೂಗಲ್ ಸರ್ಚ್ ಮಾಡೋದು ನಿಲ್ಲಿಸಿ ವಿ ಹ್ಯಾವ್ ಟು ಗೋ ಟು ಫೀಲ್ಡ್. ಅಂದರೆ ಒಂದು ಜಾಗ ತೊಗೋಬೇಕು ಅಂದರೆ, ಆ ಜಾಗದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ, ಗೂಗಲ್ ಮಾಡಿ ಗೂಗಲ್ ಮೂಲಕ ಜಾಗ ಎಲ್ಲಿದೆ ಏನೋ ತಿಳ್ಕೊಬೋದು. ಬಟ್ ಯು ಹ್ಯಾವ್ ಟು ಸ್ಪೆಂಡ್ ಅ ಟೈಮ್ ಅಟ್ ಸೈಟ್, ಅಂದರೆ ಆ ಜಾಗದಲ್ಲಿ ಸಮಯ ಸ್ವಲ್ಪ ಕಾಲವನ್ನು ವಿನಿಯೋಗಿಸಬೇಕು. ಇದು ತುಂಬ ಇಂಪಾರ್ಟೆಂಟು. ಸಪೋಸ್ ಒಂದು ಎಕ್ಸಾಂಪಲ್ಲು, ನಾವು ಒಬ್ಬರು ಎಕ್ಸ್ ಒಂದು ಮಹಿಳೆ ಜಮೀನು ಅಥವಾ ಒಂದು ಸೈಟ್ ತೊಗೋಬೇಕು ಅಂತಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಸೈಟು ಬೆಂಗಳೂರಿನಿಂದ ಒಂದು 10 ಕಿಲೋಮೀಟ್ರ್ ಹೊರಗಡೆ ಅಂದ್ಕೊಳ್ಳೋಣ. ಯಾಕಂದರೆ ಬೆಂಗಳೂರಲ್ಲಿ ಸೈಟ್ ತಗೊಳ್ಳೋದು ಜನಸಾಮಾನ್ಯರಿಗೆ ಆಗೋದಿಲ್ಲ ಅನ್ನೋದು ನಿಮಗೆ ನನಗೆ ಗೊತ್ತಿರೋ ವಿಷಯ. ಸೊ ಈಗ ಒಂದು ಬೆಂಗಳೂರಿಂದ ಒಂದು 10 ಕಿಲೋಮೀಟ್ರ್ ಔಟರ್ ಸರ್ಕಲ್ ಅಥವಾ ಔಟರ್ ರಿಂಗ್ ರೋಡ್ ಔಟರ್ ರೋಡ್ ವಾಟ್ ಎವರ್ ಯು ಕಾಲ್, ಅಲ್ಲಿ ಒಂದು ಸೈಟ್ ತೊಗೋಬೇಕು ಅಂತಾರೆ. ಆ ಜಾಗ ಅವ್ರಿಗೆ ಸೆಲೆಕ್ಟ್ ಆಗಿದೆ, ಅಲ್ಲಿ ಒಂದು ಮೆಟ್ರೋ ಬರ್ತಾ ಇದೆಯೋ ಅಥವಾ ಒಂದು ಬಸ್ ಅನುಕೂಲ ಇದೆ ಅಥವಾ ಅವರ ಊರಿಗೆ ಹೋಗಲು, ಅಂದರೆ ನೆಲಮಂಗಲದಲ್ಲಿ ಯಾವುದಾದ್ರೂ ಒಂದು ಸೈಟ್ ತಗೊಂಡ್ರೆ ನನಗೆ ಚಿಕ್ಕಮಂಗ್ಳೂರು ಅಥವಾ ತುಮಕೂರು ಇಲ್ಲಿ ಯಾವ ಊರಿನವರಾದರೆ ನಮ್ಗೆ ಅನುಕೂಲ. ಈ ಕಡೆ ಬೆಂಗಳೂರಿಗೂ ಬರ್ಬೋದು ಕೆಲಸ ಮಾಡೋದಕ್ಕೆ, ಆ ಕಡೆ ಊರಿಗೂ ಅನುಕೂಲ. ಆದ್ದರಿಂದ ನಾನೊಂದು ಜಾಗ ಸೆಲೆಕ್ಟ್ ಮಾಡಿದ್ದೀನಿ. ಆ ಥರ ಜಾಗ ಜನರಲಿ ಪೀಪಲ್ ವಿಲ್ ಸೆಲೆಕ್ಟ್. ನೆಕ್ಸ್ಟ್ ಏನು ಮಾಡಬೇಕು, ಆ ಸೈಟ್ ನೀವು ಏನು ಕೊಳ್ತಿರಲ್ಲ ಆ ಜಾಗನ ಫಿಸಿಕಲ್ಲಾಗಿ ಪರ್ಸ್ನಲಾಗಿ ಹೋಗಿ ಮೀಟ್ ಅದ ಜಾಗದಲ್ಲಿ ಹೋಗಬೇಕು. ಅಂದರೆ ಒಂದು ಫೀಲ್ ಬರಬೇಕು, ಯಾಕಂದರೆ ಇದು ಒಂದು ಪ್ರಾಪರ್ಟಿ ಅನ್ನೋದು ಇದೆಯಲ್ಲ, ಇದು ತಲತಲಾಂತರ. ಅಂದರೆ ಇಫ್ ಯು ಆರ್ ಓನಿಂಗ್ ದ ಪ್ರಾಪರ್ಟಿ, ನೆಕ್ಸ್ಟ್ 3 to 4 ಜನ್ರೇಷನ್ಸ್ ಮೇ ಲೀವ್ ಆನ್ ದಟ್ ಪ್ರಾಪರ್ಟಿ. ಅಂದರೆ ಇಲ್ಲಿ ನಾನು ಇನ್ವೆಸ್ಟ್ಮೆಂಟು ಅಥವಾ ಇನ್ವೆಸ್ಟರ್ಗಳ ಬಗ್ಗೆ ಮಾತಾಡ್ತಿಲ್ಲ. ಇನ್ವೆಸ್ಟರ್ಸ್ ಚೂಸಿಂಗ್ ದ ಪ್ರಾಪರ್ಟಿ ಇಸ್ ಅ ಡಿಫ್ರೆಂಟ್, ಅದು ಬೇರೆ ಸೆಗ್ಮೆಂಟು. ಈಗ ನಾನು ಮಾತನಾಡ್ತಾ ಇರೋದು ಪ್ರಾಪರ್ಟಿ ಕೊಳ್ಳುವುದು ಎಂಡ್ ಯೂಸರ್, ಅಂದರೆ ಆತ ಡ್ವೆಲ್ಲಿಂಗ್ ಹೌಸ್ ಅಂದರೆ ವಾಸಯೋಗ್ಯ ಮನೆ ಅವ್ರಿಗೆ ಏನು ಬೇಕಾಗತ್ತೆ ಅನ್ನೋದನ್ನು ಮಾತ್ರ ಈಗ ಹೇಳ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ಅಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ಸು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು, ಮಾಲ್ಗಳು, ಅದ್ರ ಬಗ್ಗೆ ಬೇರೆದೇ ಆದ ಒಂದು ವಿಡಿಯೋದಲ್ಲಿ ಅಥವಾ ಬೇರೆದೇ ವಿಷಯ ಅದು, ಅದನ್ನು ಸಪ್ರೇಟಾಗಿ ಮಾತಾಡೋಣ. ಸೊ ಈಗ ಕಮಿಂಗ್ ಬ್ಯಾಕ್ ಟು ನಮ್ಮ ಈ ಸೈಟ್ ಅಂತ ಹೇಳಿದ್ನಲ್ಲ. ಸೊ ಈಗ ಆ ಮಹಿಳೆ ಅವರ ಬ್ರದರ್, ಅವರ ಹಸ್ಬೆಂಡ್, ಅವರ ತಂದೆ ತಾಯಿ ಯಾರ ಜೊತೆನೋ ಹೋಗ್ತಾರೆ ಅಥವಾ ಅವರೊಬ್ಬರೇನೂ ಹೋಗ್ಬೋದು, ತಪ್ಪಿಲ್ಲ. ಹೋದಾಗ ಆ ಸೈಟ್
ನೋಡಿದಾಗ ಅವ್ರಿಗೊಂದು ಫೀಲ್ ಬರುತ್ತೆ, ಎಸ್ ದಿಸ್ ಸೈಟ್ ಸೂಟ್ಸ್ ಫಾರ್ ಮೀ, ನಾನು ಇಲ್ಲಿ ಮನೆ ಕಟ್ಕೋಬೋದು ಅಥವಾ ಇಲ್ಲಿ ವಾಸ ಇರ್ಬೋದು ಅನ್ನೋ ಒಂದು ಫೀಲ್ ಬರೋದು ತುಂಬ ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ದ ನೆಕ್ಸ್ಟ್ ಇಮಿಡಿಯೇಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಮೀಟ್ ಅ ಸೆಲ್ಲರ್. ಸೆಲ್ಲರ್ನ ಮೀಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹೇಳ್ಬೋದು, ಸ್ವಾಮಿ ಈ ಬೆಂಗಳೂರಲ್ಲಿ ಸೆಲ್ಲರ್ನ ಯಾರು ತೋರಿಸ್ತಾರೆ? ಎಲ್ಲ ಮಿಡ್ಲ್ ಮ್ಯಾನ್ಗಳಿರ್ತಾರೆ, ಎಲ್ಲ ಏಜೆಂಟ್ಗಳಿರ್ತಾರೆ. ಅದು ಒಂದು ಪಾಯಿಂಟ್ ಇದೆ, ಕರೆಕ್ಟು, ಅದನ್ನು ಒಪ್ಕೊಳ್ಳೋಣ. ಬಟ್ಟು ಅದಕ್ಕೆ ಒಂದು ಮಾರ್ಗ ಇದೆ, ಹೌ ಟು ಮೀಟ್ ಸೆಲ್ಲರ್ ಅಂತ. ಬಟ್ ಮೈ ರಿಕ್ವೆಸ್ಟ್ ಇಸ್ ಟ್ರೈ ಟು ಮೀಟ್ ಅ ಸೆಲ್ಲರ್. ಅಂದರೆ ಈಗ ಒಬ್ಬ ಬ್ರೋಕರ್ ಬರ್ತಾರೆ, ಇಲ್ಲಮ್ಮ ನಾವು ಸೆಲ್ಲರ್ನ ಮೀಟ್ ಮಾಡೋಕ್ಕೆ ಬಿಡಲ್ಲ, ಇಷ್ಟು ರೇಟ್ ಇದೆ, ನೀವು ನಮ್ಮನ್ನು ಡಿಸೈಡ್ ಮಾಡಬೇಕು, ಸೆಲ್ಲರ್ನ ಸೇಲ್ ಹಿಡ್ಕೊ ಕರ್ಕೊಂಬರ್ತೀವಿ. ನೀವೇನು ಹೇಳಬೇಕು, ಹೌದಪ್ಪ ಇದು ನನ್ನ ಲೈಫ್ ಟೈಮ್ ಸೇವಿಂಗು ಅಥವಾ ನನ್ನ ಫ್ಯೂಚರ್ ಸೇವಿಂಗ್ ಕೂಡ ಇದರಲ್ಲಿರೋದ್ರಿಂದ ನೀನು ನಿನ್ನ ಕಮಿಷನ್ ತಗೋ, ಬಟ್ ನನಗೆ ಸೆಲ್ಲರ್ ಮೀಟಿಂಗ್ ಒಂದು ಕೊಡಬೇಕಾಗತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸಾಧ್ಯವಾದಷ್ಟು ತಾವು ಪ್ರಾಪರ್ಟಿ ಬೈ ಮಾಡೋಕ್ಕೆ ಮುಂಚೆ ಸೆಲ್ಲರ್ನ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದೇ ಥರ ದ ಸೆಲ್ಲರ್ ಆಲ್ಸೋ ಈ ವಾಂಟ್ ಟು ಸೆಲ್ ದ ಪ್ರಾಪರ್ಟಿ ಅಂದರೆ ಬೈಯರ್ನ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಈಗ ನಾವು ಪರ್ಚೇಸ್ ಅಥವಾ ಒಂದು ಪ್ರಾಪರ್ಟಿನ ಕೊಳ್ಳುವುದ್ರ ಬಗ್ಗೆ ಮಾತಾಡೋದ್ರಿಂದ ನಾವು ಕಮಿಂಗ್ ಬ್ಯಾಕ್ ಟು ಈ ನಮ್ಮ ಸಬ್ಜೆಕ್ಟ್ ಬರಬೇಕು ಅಂದರೆ ಫಸ್ಟು ಪ್ರಾಪರ್ಟಿ ಹೋಗಿ ನೋಡಬೇಕು, ಆ ಫೀಲ್ ನಮಗಿರಬೇಕು. ಇಲ್ಲಿ ನಾನು ನನ್ನ ಮಕ್ಕಳು ಅಥವಾ ಮುಂದಿನ ಜನ್ರೇಷನ್ ಇರ್ತದೆ ಅಥವಾ ಮುಂದೆ ಒಂದು 10 ವರ್ಷ ಆದರೂ ಇಲ್ಲಿ ಇರ್ತೀನಿ ಅನ್ನೋ ಒಂದು ಫೀಲ್ ಇದ್ದರೆ ಅದರ ನಂತರ ನಾವು ದ ಸೆಲ್ಲರ್ನ ಮೀಟ್ ಮಾಡಬೇಕು. ಎಸ್, ಸೆಲ್ಲರ್ನ ಮೀಟ್ ಮಾಡುವಾಗ ತುಂಬ ಕ್ರೂಷಿಯಲ್ ಅಂದರೆ ನೀವು ಸೆಲ್ಲರ್ನ ಎಲ್ಲಿ ಮೀಟ್ ಮಾಡ್ತೀರಾ? ಯಾಕಪ್ಪ ಇದು ಸೆಲ್ಲರ್ನ ಎಲ್ಲರೂ ಮೀಟ್ ಮಾಡ್ಬೋದು? ಇಲ್ಲ, ನೀವು ಸೆಲ್ಲರ್ನ ಮನೆ, ಸೆಲ್ಲರ್ನ ಆಫೀಸು, ಅಥವಾ ಸೆಲ್ಲರ್ ಬೇರೆ ಕಡೆಯವರಾದರೆ ನಿಮ್ಮ ಮನೆ, ನಿಮ್ಮ ಆಫೀಸು, ಇಲ್ಲಿ ಮೀಟ್ ಮಾಡಿದ್ರೆ ಒಂದು ಬಾಂಡಿಂಗ್ ಬರುತ್ತೆ. ಸಿ, ನಾನು ಪದೇ ಪದೇ ಏನು ಹೇಳ್ತಿದ್ರೆ ಲೀಗಲ್ಲು, ಕಾನೂನು, ಡಾಕ್ಯುಮೆಂಟು ಇವೆಲ್ಲ ಬೇರೆ, ಇವೆಲ್ಲ ನಾವೇನೋ ಕಲ್ತಿದ್ದೀವಿ, ನಮ್ಮದೊಂದು ಪ್ರೊಫೆಷನ್ ಇದೆ, ಅದಕ್ಕೋಸ್ಕರ ನಾವೇನೋ ಮಾಡ್ತೀವಿ, ಇದೆಲ್ಲ ಒಂದು ಇದೆಲ್ಲ ಮುಖ್ಯ, ಅದು ನಂತರ. ಬಟ್ ಅದಕ್ಕೆ ಮುಂಚೆ ನಾವು ಯಾರ ಹತ್ರ ಕೊಳ್ತಾ ಇದ್ದೀವಿ, ಅವರ ಹಿನ್ನೆಲೆ ಏನು, ಇವೆಲ್ಲವೂ ಗೊತ್ತಾಗಬೇಕು ಅಂದರೆ, ಅಥವಾ ಯಾರೊಬ್ಬರು ಮಾರ್ತಾ ಇದ್ದಾರೆ ಅವರು ಮಾರುವವರ ಹಿನ್ನೆಲೆ, ಇದೆಲ್ಲ ಒಂದು ಸಣ್ಣ ಮಟ್ಟಿನ ಅರಿವು ಬರಬೇಕಾದ್ರೆ ನಾವು ಸೆಲ್ಲರ್ನ ಮನೆ, ಸೆಲ್ಲರ್ನ ಆಫೀಸ್, ಬಯ್ಯರ್ನ ಮನೆ, ಬಯ್ಯರ್ ಆಫೀಸಲ್ಲಿ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಕೆಲವು ತೀರ ಅನಿವಾರ್ಯ ಸಂದರ್ಭಗಳಲ್ಲಿ ಬೇರೆ ಕಡೆ ಮೀಟ್ ಮಾಡ್ಬೋದು, ತಪ್ಪೇನೂ ಇಲ್ಲ. ಬಟ್ ಆದಷ್ಟು ಈ ಮಾರ್ಗ ಅನುಸರಿಸಿದ್ರೆ ಒಳ್ಳೆಯದು ಅಂತ. ನಾನಂತೂ ನಮ್ಮ ಇನ್ವೆಸ್ಟ್ಮೆಂಟ್, ನಮ್ಮ ಇನ್ವೆಸ್ಟರ್ಗಳ ಪರವಾಗಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಜನರಲಿ ಐ ವಿಲ್ ಆಸ್ಕ್ ಆಲ್ ಮೈ ಕ್ಲೈಂಟ್ಸ್ ಟು ವಿಸಿಟ್ ದ ಬಯ್ಯರ್ಸ್ ಮೀಟ್ ದ ಸೆಲ್ಲರ್ ಅಟ್ ಈಸ್ ಪ್ಲೇಸ್ ಆರ್ ಈಸ್ ಆಫೀಸ್, ಅಥವಾ ಲೆಟ್ ದಮ್ ಕಮ್ ಟು ದ ಬಯ್ಯರ್ಸ್ ಆಫೀಸ್ ಆರ್ ಬಯ್ಯರ್ಸ್ ಪ್ಲೇಸ್. ಸರ್, ಅಡ್ವೊಕೇಟ್ ಆಫೀಸಲ್ಲಿ ಮೀಟ್ ಮಾಡ್ಬೋದಾ? ಖಂಡಿತ ಮೀಟ್ ಮಾಡ್ಬೋದು, ತಪ್ಪಿಲ್ಲ. ಅದು ನಂತರ, ನಾನು ಹೇಳ್ತಾ ಇರೋದು ಅಡ್ವೊಕೇಟ್ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ಏನೇನು ಆಗಬೇಕು ಅನ್ನೋದು ನಾವು ಮಾತಾಡ್ತಾ ಇರೋದು, ಅರ್ಥ ಆಯ್ತಾ? ಸೊ ಅಗೇನ್, ಇಟ್ ಆಸ್ ನಾಟ್ ದ ಡ್ರ್ಯಾಗ್ ದ ಇಶ್ಯೂ, ಲೆಟ್ ಆಸ್ ಕಮ್ ಬ್ಯಾಕ್ ಟು ದ ಸಬ್ಜೆಕ್ಟ್. ಈಗ ಅವ್ರ ಮನೆಗೆ ಹೋಗ್ತೀವಿ, ಅವ್ರ ಮನೆಗೆ ಹೋದಾಗ ಏನು ಮಾತಾಡಬೇಕು? ತುಂಬ ಸಿಂಪಲು, ಸ್ವಾಮಿ ಈ ಪ್ರಾಪರ್ಟಿ ಹೆಂಗೆ ಬಂತು, ಏನಕ್ಕೆ ಮಾರ್ತಾ ಇದ್ದೀರ? ಅಂದರೆ ಈ ಪ್ರಾಪರ್ಟಿ ಹೆಂಗೆ ಬಂತು, ಏನಕ್ಕೆ ಮಾರ್ತಾ, ಇದು ಸಿಂಪಲ್ ಕ್ವಶನು. ಅವ್ರು ಹೇಳ್ಬೋದು ಮಾರ್ತಾ ಇರೋದು ರೀಸನ್ ಪರ್ಸ್ನಲ್ ಅಂತ ಹೇಳ್ಬೋದು. ಆಮೇಲೆ ನಮಗೆ ಇದು ನಮ್ಮ ತಾಯಿ ಮೂಲಕ ಬಂತು, ಅಥವಾ ಪಾರ್ಟಿಷನ್ ಡೀಡ್ ಮೂಲಕ ಬಂತು, ಅಥವಾ ನಾವು ಕೊಂಡಿದ್ವಿ, ಅಥವಾ ನಮ್ಮ ತಾತನ ಕಾಲದಿಂದ ನಾವು ಇಟ್ಕೊಂಡಿದ್ವಿ, ಹೀಗೆ ಸುಮಾರು ಬರುತ್ತೆ ಅಷ್ಟೇ. ಯಾಕಂದರೆ ಅದನ್ನು ಲೀಗಲ್ ಡಾಕ್ಯುಮೆಂಟ್ಸು ಅದೆಲ್ಲ ಪ್ರೊಫೆಷ್ನಲ್ಸ್ ನೋಡ್ತಾರೆ. ಈಗ ಜಾಗ ಐಡೆಂಟಿಫೈ ಆಗಿದೆ, ದ ಪರ್ಚೇಸರ್ ಆ್ಯಂಡ್ ಸೆಲ್ಲರ್ ಮೀಟಿಂಗು, ಪರ್ಚೇಸರ್ ಸೆಲ್ಲಿಂಗ್ ಮೀಟಿಂಗಲ್ಲಿ ಕೆಲವು ಬೇಸಿಕ್ ಕ್ವಶನ್ ಆದ ಥಿಂಗ್. ಯಾಕೆಂದರೆ ಈಗ ಯಾಕೆ ಈ ಪಾಯಿಂಟ್ ಬರುತ್ತೆ ಅಂದರೆ, ಅವರು ಪ್ರಾಪರ್ಟಿ 2 ವರ್ಷಕ್ಕೆ ಮುಂಚೆ ಕೊಂಡಿದ್ದರು, ಯಾಕೆ ಮಾರ್ತಾ ಇದ್ದೀರಾ? ಪ್ರಾಪರ್ಟಿ 30 ವರ್ಷದಿಂದ ಕೊಂಡಿದ್ದರು, ಯಾಕೆ ಮಾರ್ತವ್ರೆ? ಅಂದರೆ ನಮಗೊಂದು ಬೇಸಿಕ್ ತಿಳ್ಕೊಬೇಕಲ್ವಾ. ಈಗ 30 ವರ್ಷದಿಂದ ಇಟ್ಕೊಂಡು ಈಗ ಮಾರ್ತವ್ರೆ ಅಂದರೆ, ಇಲ್ಲ ನಾವು ಎಲ್ಲ ನಾವು ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಇಲ್ಲ ನನ್ನ ಮಗನಿಗೆ ಮದುವೆ ಮಾಡಬೇಕು, ಅಥವಾ ನಮ್ಮ ಮಗ ಬೇರೆ ಕಡೆ ಯಾವುದೋ ಬಿಸ್ನೆಸ್ ಮಾಡಬೇಕು, ಅಥವಾ ಮಗಳು ಯಾವುದೋ ಬಿಸ್ನೆಸ್ ಮಾಡಬೇಕು, ಅದಕ್ಕೋಸ್ಕರ ನಮಗೆ ಹಣದ ಅವಶ್ಯಕತೆ ಇದೆ ಅಂದರೆ, ಒಂದು ಪ್ರಾಪರ್ಟಿ ಒಬ್ಬರು 30 ವರ್ಷ ಇಟ್ಕೊಂಡು ಮಾರ್ತಾರೆ ಅಂದರೆ, ಒಂದು ಆ ಪ್ರಾಪರ್ಟಿಯ ಟೈಟ್ಲ್ ಏನು ಹೇಳುತ್ತೆ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ 30 ವರ್ಷ ಅವರು ಅನ್ಇಂಟ್ರಪ್ಟೆಡ್ ಪೊಸಿಷನ್ ಅಂದರೆ ಯಾವುದೇ ತೊಂದರೆ ಇಲ್ಲದೆ ಇದ್ದಾರೆ ಅಂದರೆ, ಅದು ಒಂದು ಅಂದರೆ ನಾವು 0 to 10 ಅಂತ ಒಂದು ಸ್ಕೇಲ್ ಇಟ್ಕೊಂಡ್ರೆ, ಇದು ಆಲ್ರೆಡಿ 6 ಮಾರ್ಕ್ಸ್ ಕೊಟ್ಟಂಗೆ, ಈ 4 ಮಾರ್ಕು ಪ್ರೈಸ್, ರೇಟ್, ಪೇಮೆಂಟ್ ಟರ್ಮ್ಸ್, ಅನದರ್ ಥಿಂಗ್ಸ್. ಆ್ಯಂಡ್ ಅಫ್ಕೋರ್ಸ್ ವಿ ಹ್ಯಾವ್ ಟು ಸಿ ದ ಡಾಕ್ಯುಮೆಂಟ್ ಪ್ರೈಮಾ ಫೇಸ್, ಯಾವುದೇ ಒಂದು
ಏನೋ ಮಖ ನೋಡಿ ಮಣೆ ಹಾಕೋದು ಅಂತಾರಲ್ಲ, ಅದೆಲ್ಲ ಬೇಕಿಲ್ಲ. ಬಟ್ ನಮಗೊಂದು ಫೀಲ್ ಬರಬೇಕು. ಎಗೇನ್ ಆ್ಯಂಡ್ ಅಗೇನ್ ಐ ಯೂಸ್ ದ ವರ್ಡ್, ಯಾಕಂದರೆ ನಮಗೆ ಈ ಥರ ಇಂಥ ಒಳ್ಳೆಯ ಮಾರಾಟಗಾರ ಅನ್ನೋ ಒಂದು ಫೀಲ್ ಬಂದರೆ ಕಾನೂನಿನ ಅಂಶಗಳು ಸ್ವಲ್ಪ ಅಂದರೆ ಕೆಲವು ಬೇಸಿಕ್ ಇಟ್ಬಿಟ್ಟು ಕೆಲವು ಡಾಕ್ಯುಮೆಂಟಲ್ಲಿ ಕೆಲವು ಮಸ್ ಡಾಕ್ಯುಮೆಂಟ್ ಅಥವಾ ಕ್ರಿಟಿಕಲ್ ಡಾಕ್ಯುಮೆಂಟ್ಸ್ ಅಥವಾ ಕುಷನ್ ಡಾಕ್ಯುಮೆಂಟ್ಸ್ ಅಥವಾ ಮಿಸ್ಲೇನಿಯಸ್ ಡಾಕ್ಯುಮೆಂಟ್ಸ್, ಈ ಥರ ವರ್ಗಗಳಿರುತ್ತೆ. ಕೆಲವು ಮಿಸ್ಲೇನಿಯಸ್ ಡಾಕ್ಯುಮೆಂಟ್ ಇಲ್ಲ, ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟು ಇಲ್ಲ, ಆದರೂ ನಾವು ವಿ ಕ್ಯಾನ್ ಓವರ್ ಕಮಿಟ್ ಅನ್ನೋ ಒಂದು ಡಿಸಿಷನ್ ತೊಗೊಳೋದಕ್ಕೆ ಈ ಅಂಶಗಳೆಲ್ಲ ಸಹಾಯ ಮಾಡುತ್ತೆ. ವಿಡಿಯೋ ಸಮಯ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಪ್ಲೇಸ್ ಐಡೆಂಟಿಫೈ ಆಯಿತು, ಮೀಟಿಂಗ್ ಆಯಿತು, ಮೀಟಿಂಗಲ್ಲಿ ಬೇಸಿಕ್ ಕ್ವಶನ್ಗಳನ್ನ ಕೇಳಾಯಿತು. ಇದನ್ನು ಮುಂದುವರ್ಸೋದು ಮುಂಚೆ ಆ ಏನೇನು ಕ್ವಶನ್ ಕೇಳಬೇಕು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಮಾತನಾಡೋಣ. ಅಲ್ಲಿವರೆಗೂ ಗುಡ್ ಬೈ. ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಎಲ್ಲ ಬೇಕು ಅನ್ನಬೇಕು. ಪ್ರೈಸ್ ಇಸ್ ಅ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ರೀ ಮೊದಲೇ ಹೇಳಿದರೆ ನಾವು ನಿಮ್ಮ ಹತ್ರ ಮಾತಾಡ್ತಿರಲಿಲ್ಲ ರೀ. ಸರಿ ಸ್ವಾಮಿ, ಎಷ್ಟು ಹಣ ಇದ್ದರೆ ಸಲ್ಲರ್ ಹ್ಯಾಪಿ? ಖಾತಾ ಒಂದು ಟ್ಯಾಕ್ಸ್ ಅಥವಾ ಒಂದು ರೆವಿನ್ಯೂ ದಾಖಲೆ ಅಷ್ಟೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.